ಎಂಟಿಬಿ ನಾಗರಾಜ್ ಗುಳ್ಳೇನರಿ ನಮ್ಮಪ್ಪ ಬಚ್ಚೇಗೌಡ ಹುಲಿ ಇದ್ದ ಹಾಗೆ. ಹುಲಿ ಅಂತಿದ್ದಂಥ ನಮ್ಮಪ್ಪನನ್ನ ಗುಳ್ಳೇನರಿ ಸೋಲಿಸ್ತು ಅಂತ ಬಚ್ಚೇಗೌಡ ಅವರ ಪುತ್ರ ಶರತ್ ಬಚ್ಚೇಗೌಡ ಹೊಸಕೋಟೆಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜಕಾರಣ ಮಾಡೋದ್ರಲ್ಲಿ ಹುಲಿ ಅಂತ ಪರ್ಸನಾಲಿಟಿ ಅಂತ ಜನ, ಸಿಂಹದ ಪರ್ಸನಾಲಿಟಿ ಅಂತ ಜನ ಇರ್ತಾರೆ. ಅದೇ ರೀತಿಯಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ನರಿ ಅಂತ ಗುಳ್ಳೆ ನರಿ ಅಂತ ಪರ್ಸನಾಲಿಟಿ ಇರೋಂಥ ಜನ ಕೂಡ ಇರ್ತಾರೆ. ಇದು ರಾಜಕಾರಣದ ತಂತ್ರ. ಹೊಸಕೋಟೆ ತಾಲೂಕಲ್ಲಿ 4 ದಶಕಗಳಿಂದ 5 ದಶಕಗಳಲ್ಲಿ ಸಿಂಹಗಳ ಮಧ್ಯೆ ರಾಜಕಾರಣ ನಡೆಯಿತು. ಒಂದು ಕಡೆ ಬಚ್ಚೇಗೌಡರು, ಬೆಣಗನಾಡಿ ಕುಟುಂಬ ಚನ್ನಬೈರೇಗೌಡರು, ಆದರೆ ಇನ್ನೊಂದು ಕಡೆ ಗಟ್ಟಿಗ್ ನಬಿ ಚಿಕ್ಕೇಗೌಡರು, ಮುನೇಗೌಡರು ಅವ್ರ ಕುಟುಂಬಗಳು ಸಿಂಹಕ್ಕೆ ಸಿಂಹದ ರಾಜಕಾರಣ ಮಾಡ್ಕೊಂಡು ಬಂದರು. 2004ರಲ್ಲಿ ನಮ್ಮ ತಾಲೂಕಿನ ದೌರ್ಭಾಗ್ಯ ಏನಾಯಿತೋ, ಸಿಂಹಗಳ ರಾಜಕಾರಣ ಮುಗೀತು. ಸಿಂಹಕ್ಕೆ ಎದುರಾಳಿಯಾಗಿ ಒಂದು ಗುಳ್ಳೆನರಿ ಬಂದು ನಿಂತ್ಕೊಂಡು ರಾಜಕಾರಣದ ವಾತಾವರಣನ, ರಾಜಕಾರಣದ ಪರಿಸ್ಥಿತಿಯನ್ನು, ರಾಜಕಾರಣದ ವ್ಯವಸ್ಥೆನ ಹಾಳು ಮಾಡಿದಂಥ